ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಕುಂಬಳಕಾಯಿ ಪಲ್ಯ ಮಾಡುವುದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಸೀಗುಂಬಳಕಾಯಿ, ಇದೆಲ್ಲ ಮೇಲಿನ ಸಿಪ್ಪೆ ತಕ್ಕೊಂಡು, ಇದು ತಿರುಳೆಲ್ಲ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು, ಈ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಮೀಡಿಯಂ ಸೈಜು ಸಣ್ಣಗೆ ಹೆಚ್ಕೊಂಡಿರೋದು, ಕರಿಬೇವು, ಒಣಮೆಣಸು, ಹುರಿದಿರೋ ಶೇಂಗಾ ಬೀಜ ಪುಡಿ ಮಾಡ್ಕೊಂಡಿರೋದು ಒಂದು ಟೇಬಲ್ ಸ್ಪೂನ್ ಅಷ್ಟಿದೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸು, 1 ಬೆಳ್ಳುಳ್ಳಿ ಗಡ್ಡೆ, 1/2 ಇಂಚಿನಷ್ಟು ಹಸಿ ಶುಂಠಿ, ಸ್ವಲ್ಪ ಹುಣಸೆಹಣ್ಣು, ಸಾಸಿವೆ, ಜೀರಿಗೆ, ಬೆಲ್ಲ, ಅರಿಶಿನ, ಒಗ್ಗರಣೆಗೆ ಎಣ್ಣೆ, ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಇದು ನೀರು ಹಾಕ್ದಂಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಈ ಥರ ನುಣ್ಣಗೆ ಪುಡಿ ಮಾಡ್ಕೊಂಡಿರೋದು, ಎಣ್ಣೆ ಹಾಕ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಿಲಿದು. ಈಗ ಸಾಸಿವೆ, ಜೀರಿಗೆ ಹಾಕ್ಕೊಳ್ಳೋಣ. ಈರುಳ್ಳಿ, ಕರಿಬೇವು, ಒಣಮೆಣಸು. ಈರುಳ್ಳಿ ಕೆಂಪಿಗೆ ಕರ್ಕೊಳ್ಳೋಣ. ಈಗ ಹಸಿಮೆಣಸು ಪೇಸ್ಟ್ ಹಾಕೊಳ್ಳೋಣ. ಬೆಳ್ಳುಳ್ಳಿ, ಹಸಿ ಶುಂಠಿ, ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಹುರಿತಾ ಇರೋದು. ಅರಿಶಿನ ಹಾಕ್ಬಿಡೋಣ. ಹೆಚ್ಚಿಟ್ಕೊಂಡಿರೋ ಸೀಗುಂಬಳಕಾಯಿ, ಉಪ್ಪು, ಬೆಲ್ಲ, ಹುಳಿ, ಸಿಹಿಯಾಗಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು 1/2 ಕಪ್ನಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ, ಮೆತ್ತಗಾಗುವವರೆಗೂ ಬೇಯಿಸ್ಕೊಳ್ಳೋಣ. ಈ ಪಲ್ಯ ಬೇಗ ಆಗ್ಬಿಡುತ್ತೆ. ಬೆಂದಿದೆ, ಹೋಳೆಲ್ಲ ಬೆಂದಿದೆ. ಇದಕ್ಕೀಗ ಹುರಿದಿರೋ ಶೇಂಗಾ ಪುಡಿ ಸೇರಿಸ್ಕೊಳ್ಳೋಣ. ಹುಳಿ ಸಿಹಿ ಏರೋ ಸೀಗುಂಬಳಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ರೊಟ್ಟಿ ಚಪಾತಿಗೆ ತಿನ್ಬೋದು. ರುಚಿಕರವಾದ ಸೀಗುಂಬಳಕಾಯಿ ಪಲ್ಯ ರೆಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.